ಆಶ್ರಯಿಸಿಕೊಳ್ಬೇಕಾಗಿರೋದು ಯಾರನ್ನಪ್ಪ ಅಂತಂದ್ರೆ ವಾಗ್ದಾನ ಮಾಡಿರೋ ದೇವರು. ಹೀಗಿದೆ ನನ್ನ ವಿಶೇಷವಾದ ರಕ್ಷಣೆಯನ್ನು. ಈ ದಿವಸಗಳು ನಮ್ಗೆ ಅದೇ ಬೇಕು, ವಿಶೇಷವಾದ ರಕ್ಷಣೆ. ದೇವರ ವಿಶೇಷವಾದ ರಕ್ಷಣೆ ನಮ್ಮೆಲ್ಲರಿಗೂ ಬೇಕು. ಇವಾಗ ಈ ವಾಗ್ದಾನಗಳನ್ನ ನಾವೇನ್ ಮಾಡಬೇಕು? ಇಡ್ಕೊಳ್ಬೇಕು. ಒಬ್ಬರು ಮಾತ್ರ ನಮ್ಮನ್ನು ರಕ್ಷಿಸಬೇಕು, ಒಬ್ಬರು ಮಾತ್ರ ನಮ್ಮನ್ನು ಕಾಪಾಡಬೇಕು. ಅದನ್ನು ನಾವು ಯಾವಾಗಲೂ ಮರೀಬಾರ್ದು. ಈ ವಾಗ್ದಾನಗಳನ್ನ ನಾವು ನೆನಪಿಗೆ ತಗೊಳ್ಬೇಕು. ಯೇಸು ನಮಗೆ ಹೇಳಿದ್ದಾನೆ, ನನ್ನ ವಿಶೇಷವಾದ ರಕ್ಷಣೆಯನ್ನು ನಾನು ನಿಮಗೆ ತೋರಿಸ್ತೀನಿ. ನಾನು ನಿಮ್ಮನ್ನು ಬರೀ ರಕ್ಷಿಸ್ತೀನಿ, ಸತ್ಯವೇದದಲ್ಲಿ ಹೇಳಿದ್ದಾನೆ, ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ನಿಮ್ಮನ್ನು ನಡೆಸ್ತೀನಿ. ಆದರೆ ಈ ವಾಕ್ಯದಲ್ಲಿ ಮಾತ್ರ ನಾವು ನೋಡೋದಾದರೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತೀನಿ. ಅಲ್ಲೆಲೂಯಾ. ಈ ನನ್ನ ವಿಶೇಷವಾದ ರಕ್ಷಣೆ ಯಾರಿಗಪ್ಪ ಅನ್ನೋದಾದ್ರೆ, ನೀನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಇದು ತುಂಬಾ ಮುಖ್ಯ. ನಾವು ಯಾರ ಮೇಲೆ ಆಸಕ್ತಿ ಉಳ್ಳವರಾಗಿದ್ದೀರಿ? ಆ ಸಮಯಕ್ಕೆ ಮಾತ್ರನ, ಆ ಸಮಯಕ್ಕೆ ಮಾತ್ರನ, ಅಥವಾ ನಮ್ಮ ಲಾಭಕ್ಕೋಸ್ಕರನ? ನಾವು ಯೋಚನೆ ಮಾಡಬೇಕು. ನಾನು ವಿಶೇಷವಾದ ರಕ್ಷಣೆಯನ್ನು ನಾನು ತೋರಿಸ್ತೇನೆ ಅಂದ್ರೆ ಎಲ್ಲರಿಗೂ ಸಂತೋಷ. ಆದ್ರೆ ಯಾರಿಗೆ ದೇವರು ಹೇಳ್ತಿದ್ದಾರೆ? ಯಾರು ಯಾರಿಗೆ ಈ ಆಶೀರ್ವಾದ, ಯಾರನ್ನ ಈ ವಿಶೇಷವಾದ ರಕ್ಷಣೆಯನ್ನು ದೇವರು ಯಾರಿಗೆ ತೋರಿಸ್ತಾರೆ? ಕೂತ್ಕೊಂಡು ಯೋಚಿಸಬೇಕು. ಯೋಚಿಸಿ ನಮ್ಮಲ್ಲಿ ಏನಾದರೂ ಕೊರತೆಗಳು ತಪ್ಪುಗಳಿದ್ದರೆ, ದೇವರಿಂದ ನಾವೇನಾದರೂ ಸ್ವಲ್ಪ ದೂರವಾಗಿದ್ದರೆ ಹತ್ರಕ್ಕೆ ಬಂದ್ಬಿಡಬೇಕು. ನಮಗಿವಾಗ ಬೇಕಾಗಿರೋದು ವಿಶೇಷವಾದ ರಕ್ಷಣೆ. ನಮಗೆ ಬೇಕಾಗಿರೋದು ವಿಶೇಷವಾದ ರಕ್ಷಣೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಯಾರಿಗಿದು ಅದನ್ನು ತುಂಬಾ ತಿಳ್ಕೊಳ್ಬೇಕು. ನೀವು ಯಾರಿಗೆ ವಿಶೇಷವಾದ ರಕ್ಷಣೆ? ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ. ನಾವು ಅದರಲ್ಲಿ ಅದನ್ನೇ ಮಾಡ್ಬೇಕು. ಈ ದಿವಸಗಳಲ್ಲಿ ಹೆಚ್ಚಾಗಿ ಪೂರ್ತಿಯಾಗಿ ದೇವರ ಕಡೆ ವಾಲ್ಕೊಳ್ಬೇಕು, ದೇವರಲ್ಲಿ ಬೆರೆತುಕೊಳ್ಬೇಕು, ದೇವರ ಜೊತೆ ಇರಬೇಕು, ಕರ್ತನ ಜೊತೆ ಇರಬೇಕು. ಅದು ಮಕ್ಕಳಾಗಲಿ, ಅದು ಯೌವನಸ್ಥರಾಗಲಿ, ಅದು ಮಧ್ಯ ವಯಸ್ಕರಾಗಲಿ, ಗಂಡಸರಾಗಲಿ, ಬೆಳೆದಿರೋರಾಗಲಿ, ಯಾರಾದರೂ ಸರಿ, ಈ ದಿವಸಗಳಲ್ಲಿ ನಾವು ನಮ್ಮ ಆಸಕ್ತಿ ಯಾವುದ್ರ ಮೇಲೆ ಜಾಸ್ತಿ ಆಗಬೇಕಪ್ಪ ಅಂತಂದರೆ ಕರ್ತನ ಮೇಲೆ ಇರುತ್ತೆ. ನಾವು ಪ್ರಪಂಚದಲ್ಲಿದ್ದೀವಿ, ಕೆಲಸ ಇದೆ, ಕುಟುಂಬ ಇದೆ, ವ್ಯವಹಾರಗಳಿದೆ, ಎಲ್ಲ ಇದೆ. ಇದ್ರ ಎಲ್ಲದರ ಮಧ್ಯದಲ್ಲೂ ನಾವು ವಿಶೇಷವಾದ ರಕ್ಷಣೆಯನ್ನು ನೋಡಬೇಕು. ದೇವರು ನಮ್ಮನ್ನ ಕಾಯ್ತಿದ್ದಾರೆ, ದೇವರು ನಮ್ಮನ್ನ ಕಾಪಾಡ್ತಾ ಇದ್ದಾನೆ. ಬರೀ ಯಾರು ನಮ್ಮನ್ನ ಇನ್ಯಾರನ್ನ ಎದುರು ನೋಡಿ ಪ್ರಯೋಜನ ಇಲ್ಲ. ಹಣ ಟ್ರೆಜರಿಯಲ್ಲಿ ನೀವು ಕೋಟಿ ಕೋಟಿ ಇಟ್ಕೊಂಡ್ರು ಕೂಡ ಅದು ಕಾಪಾಡ್ತಾರೆ. ನಿಮ್ಮ ಹತ್ರ ಚಿನ್ನ ಬೆಳ್ಳಿ ಎಷ್ಟೇ ಇದ್ರೂ ಕೂಡ ಅದು ನಮಗೆ ಸಹಾಯಕ್ಕೆ ಬರೋದಿಲ್ಲ. ಆದರೆ ನಮಗೆ ಈ ದಿವಸಗಳಲ್ಲಿ, ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ನಾವೇನಾದರೂ ಜೀವಿಸಬೇಕಾದ್ರೆ ನಮಗೆ ವಿಶೇಷವಾದ ರಕ್ಷಣೆ ಬೇಕು. ಒಬ್ಬರ ಮೇಲೆ ಮಾತ್ರ ನಾವು ಆಸಕ್ತಿ ಉಳ್ಳವರಾಗಿರಬೇಕು. ರಾತ್ರಿಯಾಗಲು ರಾತ್ರಿಯಾಗಲು ಸುಮ್ಮನೆ ಆ ಸಮಯಕ್ಕೆ ಬೇಕಾದಾಗ ಮಾತ್ರ ದೇವರೇ ಕಾಪಾಡಪ್ಪ ಆಶೆ, ಅದು ಮಾಡಬೇಡಿ, ಅದಿರಬೇಡಿ. ಆಶ್ರಯಿಸ್ಕೊಳ್ಳಿ, ಆತನ ಜೊತೆ ಬೆರೀರಿ, ಆತನೊಟ್ಟಿಗೆ ಮಾತಾಡಿ, ಆತನ ಜೊತೆಯಲ್ಲೇ ಇರೋದಕ್ಕೆ ಪ್ರಯತ್ನ ಪಡಿ. ರಾತ್ರಿಯಾಗಲು ಕಳ್ಳನ ಹೆಂಗೆ ಬೇಕಾದರೂ ಬರ್ಬೋದು, ಶತ್ರು ಹೆಂಗೆ ಬೇಕಾದರೂ ಬರ್ಬೋದು ನಮ್ಮನ್ನು ನಾಶ ಮಾಡೋದಕ್ಕೆ. ನಾವು ಸಿದ್ಧ ಇರಬೇಕು. ದೇವರು ನಮ್ಮನ್ನು ನಮ್ಮ ಮನೆಗಳನ್ನ ಕಾಪಾಡಬೇಕು. ನಮ್ಮ ಆಯುಷ್ಕಾಲನ ದೇವರಿಗೋಸ್ಕರ ಮುಗಿಸ್ಬೇಕು. ನಾವು ತೀರ್ಮಾನ ಮಾಡಬೇಕು, ನನ್ನ ಆಯುಷ್ಕಾಲ ದೇವರಿಗೆ, ನಾನು ಬದುಕೋದಾದರೆ ದೇವರಿಗೆ, ನಾನು ಜೀವಿಸೋದಾದರೆ ದೇವರೇ, ನನಗೆ ನಿನ್ನ ವಿಶೇಷವಾದ ರಕ್ಷಣೆ ಬೇಕು. ಅಲ್ಲೆಲ್ಲೂಯ್ಯಾ.